ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಈಸ್ಟ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಬಂಡ್ಸ್ ಹಾಸ್ಟೆಲ್ ಸರ್ಕಲ್ ಏನಿದೆ ಅದರ ಹತ್ತಿರದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇದೇ ತಿಂಗಳು 7ನೇ ತಾರೀಕು ನೀಲ್ ಅನ್ನುವಂತಹ ಒಬ್ಬ ಯು ಕೆ ಸಿಟಿಸನ್ನು ಮತ್ತಿಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿ ಡಿ ಎಸ್ಸನ್ನು 2006-07 ಬ್ಯಾಚಲ್ಲಿ ಅಡ್ಮಿಷನ್ ಆಗಿರುವಂಥವನು ಮತ್ತು ಇಲ್ಲಿವರೆಗೂ ಒಂದು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಆ ವ್ಯಕ್ತಿಯೊಬ್ಬನ ನಾವು ವಶಕ್ಕೆ ತಗೊಂಡು ಒಂದು ನಿರ್ದಿಷ್ಟ ಮಾಹಿತಿ ಮೇಲೆ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಇವನು ಪೆಡ್ಲರ್ ಆಗಿ ಕೆಲಸ ಮಾಡ್ತಿರುವಂಥದ್ದು ಮತ್ತು ಸಾಕಷ್ಟು ಜನಕ್ಕೆ ಪೆಡ್ಲಿಂಗ್ ಮಾಡಿರುವಂಥದ್ದು, ಸಬ್ ಪೆಡ್ಲರ್ಸ್ನ ಇಟ್ಕೊಂಡಿರುವಂಥದ್ದು ಮತ್ತು ಸಾಕಷ್ಟು ಜನಕ್ಕೆ ಕನ್ಸಂಪ್ಷನ್ಗೆ ಕೂಡ ಕೊಟ್ಟಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ಸೇರಿ ಒಟ್ಟು 15 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. 15 ಜನರಲ್ಲಿ ಭಾಳಷ್ಟು ಜನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು, ಫಾರ್ಮಸಿ ವಿದ್ಯಾರ್ಥಿಗಳು ಮತ್ತು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಕೂಡ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಆ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ಇನ್ನೂ ಕೆಲವರನ್ನು ಇವತ್ತು ಕೂಡ ವಶಕ್ಕೆ ತೊಗೊಂಡಿದ್ದೀವಿ. ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಏನು ಸಾಕ್ಷ್ಯಾಧಾರಗಳು ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಮಾಡಲಾಗುತ್ತೆ. ಈ ಮಧ್ಯೆ ಇವತ್ತು ಈಗಷ್ಟೇ ತಾವೆಲ್ಲ ನೋಡಿದಂತೆ ಕೆ ಎಮ್ ಸಿ ಮೆಡಿಕಲ್ ಕಾಲೇಜ್ ಏನಿದೆ ಅದರ ಡೀನ್ ಉನ್ನಿಕೃಷ್ಣನ್ ಅವರು ಬಂದುಬಿಟ್ಟು ಅವರ ಇಂಟರ್ನಲ್ ಡಿಸಿಪ್ಲಿನಿಂಗಿಗೆ, ಆ್ಯಕ್ಚುಲಿ ನಮಗೆ ಸಂಬಂಧ ಇಲ್ಲ, ನಮ್ಮದು ಪ್ರಕರಣದ ತನಿಖೆ ಏನಿದೆ, ತನಿಖೆ ಅದರಲ್ಲಿ ಆರೋಪಿಗಳು ಸಾಕ್ಷ್ಯಾಧಾರಗಳು ಏನು ಸಿಗುತ್ತೆ ಅದ್ರ ಮೇಲೆ ಸಂಬಂಧಪಟ್ಟ ಕಲಂಗಳಡಿಯಲ್ಲಿ ಅವ್ರನ್ನ ಬಂಧನ ಮಾಡುವಂಥದ್ದು, ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥದ್ದು, ಅಗತ್ಯ ಬಿದ್ದರೆ ಪೊಲೀಸ್ ಕಸ್ಟಡಿ ತೊಗೊಳೋವಂಥದ್ದು ಮತ್ತು ಅಂತಿಮವಾಗಿ ಏನೇನು ಆರೋಪಗಳು ಪ್ರೂವ್ ಆಗುತ್ತೆ ಅದ್ರ ಮೇಲೆ ಚಾರ್ಜ್ ಶೀಟನ್ನು ಮಾಡುವಂಥದ್ದು, ಇದು ನಮ್ಮ ಪ್ರಕ್ರಿಯೆ. ಆದರೆ ಕೆ ಎಮ್ ಸಿ ಸಂಸ್ಥೆಯ ಡೀನ್ ಆಗಿರುವಂಥ ಉನ್ನಿಕೃಷ್ಣನ್ ಅವರು ಬಂದುಬಿಟ್ಟು ಆ ಸಂಸ್ಥೆಗೆ ಸಂಬಂಧಿಸಿದಂಥ ಇಬ್ಬರು ಯಾರು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಇದ್ದರು, ರೆಸಿಡೆಂಟ್ ಡಾಕ್ಟರ್ಸ್ ಇದ್ದರು ಮತ್ತು ಮೆಡಿಕಲ್ ಆಫೀಸರ್ಸ್ ಇದ್ದರು, ಅವರ ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಅವ್ರನ್ನ ಕರ್ತವ್ಯದಿಂದ ರಿಲೀವ್ ಮಾಡಿದ್ದೀವಿ ಅನ್ನುವಂಥದ್ದು, ಮತ್ತು 7 ಜನ ವಿದ್ಯಾರ್ಥಿಗಳೇನು ಇನ್ವಾಲ್ವ್ ಆಗಿದ್ದರು ಆ 7 ಜನ ವಿದ್ಯಾರ್ಥಿಗಳನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಈ ಡ್ರಗ್ಸ್ ವಿಚಾರವಾಗಿ ನಮ್ಮ ಕೆ ಎಮ್ ಸಿ ಸಂಸ್ಥೆದು 0 ಟಾಲರೆನ್ಸ್ ಇದೆ. ಹಂಗಾಗಿ ಯಾವುದೇ ರೀತಿಯ ಕೋಆಪ್ರೇಷನ್ನು ಬೇಕಿದ್ದರೂ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತಂದು ಒಂದು ರೆಪ್ರೆಸೆಂಟೇಷನನ್ನು ಕೊಟ್ಟು ಹೋಗಿದ್ದಾರೆ. ಅವ್ರದ್ದು ಇಂಟರ್ನಲ್ ಡಿಸಿಪ್ಲಿನಿಂಗ್ ಏನಿದೆ ಅವರ ವಿಚಾರ. ಆದರೆ ಒಂದು ಸಂಸ್ಥೆ ಈ ರೀತಿ ನಾವು 0 ಟಾಲರೆನ್ಸ್ ತೋರಿಸ್ತೀವಿ ಅಂತಂದು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆಗೆ ಈ ಪ್ರಕರಣದ ತನಿಖೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಬೇರೆ ಯಾವ ಮೆಡಿಕಲ್ ಕಾಲೇಜ್ ಅಲ್ಲ, ಈಗ ನೋಡಿ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಮೆಡಿಕಲ್ ಕಾಲೇಜು ಅಥವಾ ಹಾಸ್ಪಿಟಲ್ ಅಥವಾ ಡೆಂಟಲ್ ಕಾಲೇಜು ಅಥವಾ ಫಾರ್ಮಸಿ ಕಾಲೇಜ್ ಅದನ್ನು ನಾನು ಯಾವುದೂ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. ಮತ್ತು ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅವ್ರು ಬಂದು ಈ ರೀತಿ ನಮ್ಮ ಸಂಸ್ಥೆದು 0 ಟಾಲರೆನ್ಸ್ ಪಾಲಿಸಿ ಇದೆ, ಹಂಗಾಗಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈಗ ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಕೆಲಸದಿಂದ ತೆಗೆದಾಕುವಂಥದ್ದು, ಮತ್ತು ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಅಮಾನತ್ ಮಾಡೋದ್ರ ಮುಖಾಂತರ ಅತ್ಯಂತ ಕಠಿಣ ಕ್ರಮವನ್ನು ನಾವು ತೊಗೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅವ್ರು ನನಗೆ ಕೊಡಲಿಕ್ಕೆ ಅಂತಂದು ಕೆ ಎಮ್ ಸಿ ಸಂಸ್ಥೆಯ ಡೀನ್ ಉನ್ನಿಕೃಷ್ಣನ್ ಅವರು ಬಂದು ಭೇಟಿ ಮಾಡಿದರು. ಮತ್ತು ಒಂದು ರೆಪ್ರೆಸೆಂಟೇಷನ್ ಕೂಡ, ಮತ್ತು ಮುಂದೆ ಯಾವುದೇ ರೀತಿಯ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಬೇಕು ಅನ್ನಂಗಿದ್ರೆ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿರ್ಬೋದು ಅಥವಾ ಈ ಥರ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಅಥವಾ ಯಾರೇ ಇರಲಿ ಅದರಲ್ಲಿ ಆ ಸಂಸ್ಥೆಗೆ ಅಸೋಸಿಯೇಟೆಡ್ ಆಗಿರುವಂಥ ಎಂಪ್ಲಾಯೀಸ್ ಇರಲಿ, ವಿದ್ಯಾರ್ಥಿಗಳಿರಲಿ ಅಥವಾ ಆ ಕ್ಯಾಂಪಸಲ್ಲಿ ಕೆಲಸ ಮಾಡುವಂಥ ಯಾವುದೇ ಒಬ್ಬ ಲೇಬರಿಂದ ಹಿಡಿದು ಪ್ರತಿಯೊಬ್ಬರು ಮೇಲೂ ವಾಚ್ ಆ್ಯಂಡ್ ವಾರ್ಡ್ ಇಡುವಂಥದ್ದು, ಮತ್ತು ಅವ್ರಿಗೆ ಅವರು ಸಾಕಷ್ಟು ಜನ ಪೋಷಕರು ಕೂಡ ಸಂಪರ್ಕ ಮಾಡಿ ಅವರ ಒಂದು ಆ್ಯಂಗ್ಸೈಟಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಏನು ಈ ಥರ ಆಗಿದೆ ಅಂತಂದು. ಆದರೆ ನಾನು ಅವರ ಒಂದು ಕ್ರಮ ಏನಿದೆ ಅದು ಆಂತರಿಕ ಶಿಸ್ತಿನ ಕ್ರಮ ಅವ್ರ ಸಂಸ್ಥೆ ಒಳಗಿಂದಾದ್ರೂ ಮುಂದೆ ಯಾವುದೇ ರೀತಿ ಸಹಕಾರವನ್ನು ನಾ ಪೊಲೀಸ್ ಇಲಾಖೆ ಜೊತೆ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಒಂದು ಮಾತು ಮತ್ತು ನಿಲುವೇನಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ.